ನಮಸ್ಕಾರ. ಇದೊಂದು ನಿರಂತರವಾಗಿರ್ತಕ್ಕಂಥ ಹೋರಾಟ ಆಗಿದೆ. ಇದರ ಜೊತೆಗೆ ನಮಗೆ ಹುಬ್ಬಳ್ಳಿಯ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹುಬ್ಬಳ್ಳಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪರಿಸರಕ್ಕಾಗಿ ನಾವು ಅಂಥೇಳಿ ಒಂದು ಸಂಘಟನೆಯಿಂದ ಜನ ಬಂದಿದ್ದಾರೆ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಇದು ನಾಗರಿಕ ಪರಿಸರ ಸಮಿತಿ ಕೂಡ ಜನ ಬಂದಿದ್ದಾರೆ. ಆಮೇಲೆ ರೈತ ಸಂಘದವರು ಬಂದಿದ್ದಾರೆ. ನಿಚ್ಚಣಿಕೆಯಿಂದ ಒಂದು ವೆಹಿಕಲ್ ಕೂಡ ಬಂದಿದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇದು ಹೋರಾಟ ಅಂತಂದರೆ ಇದು ಕಪ್ಪತ್ತಗುಡ್ಡ ಕಂಟಿನ್ಯೂಸ್ ಆಗಿ ಉಳಿಬೇಕು. ಅಲ್ಲಿ ಯಾವುದೇ ಗಣಿಗಾರಿಕೆ ಆಗಬಾರ್ದು, ಮತ್ತು ಅಲ್ಲಿರ್ತಕ್ಕಂಥ ಔಷಧೀಯ ಸಸ್ಯಗಳೇನಿದ್ದಾವೆ ಆ ಔಷಧೀಯ ಸಸ್ಯಗಳನ್ನು ಸಂಪೂರ್ಣವಾಗಿ ಅದನ್ನು ಬುದ್ಧಿ ಅವರು ಹೇಳಿದಂಗೆ ಸಂಶೋಧನೆ ಸಂರಕ್ಷಣೆ ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಮತ್ತೆ ಒಂದು ನಾವು ನರ್ಸರಿ ಕೂಡ ಮಾಡಿ ಆ ಔಷಧೀಯ ಸಸ್ಯಗಳು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದಕ್ಕೆ ಅವ್ಯಾಹತವಾಗಿ ಅಲ್ಲಿ ಜಲ ಸಂರಕ್ಷಣೆ ಕೂಡ ಮಾಡಿದ್ದೀವಿ. ಈಗಾಗಲೇ ಅಲ್ಲಿ ನೀರು ಮತ್ತು ನೆಲ ಜಲ ಜಾನುವಾರು ಇದೆಲ್ಲದರದ ಸಂರಕ್ಷಣೆ ಆಗಲಿಕ್ಕೆ ಅವಿರತವಾಗಿರ್ತಕ್ಕಂಥ ಹೋರಾಟ. ಕಪ್ಪತ್ತಗುಡ್ಡ ಪ್ರದಕ್ಷಿಣೆಯನ್ನು ನಾವು ಹೋದ ವರ್ಷ ಮಾಡಿದ್ವಿ, ಕಪ್ಪತ್ತಗುಡ್ಡ ವೀಕ್ಷಣೆ ಮಾಡಿದ್ವಿ. ಭಾವಬಂಧ ಬೇಸಿಗೆ ಸಲುವಾಗಿ ಸಾವಿರಾರು ಜನ ಇವತ್ತು ಪ್ರತಿ ಎರಡನೇ ಭಾನುವಾರ ಕಪ್ಪತ್ತಗುಡ್ಡಕ್ಕೆ ಬರ್ತಾರೆ. ನಮ್ಮ ನಂದಿವೇರಿ ಮಠದಿಂದ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ ಚಾರಣದಲ್ಲಿ. ಹಾಂ, ಅದು ಗಣಿಗಾರಿಕೆ ಅವಕಾಶ ಕೊಡ್ತದಂದರೆ 28 ಪ್ರಸ್ತಾವನೆಗಳನ್ನು ತೊಗೊಂಡಿತ್ತು, ಆದರೆ ಅದನ್ನು ಮೊನ್ನೆ ಪರಿಶೀಲನೆ ಮಾಡಲಿಲ್ಲ. ಮುಂದೂಡಿದರೂ ಕೂಡ ಅದು ನಾಳೆ ಹಿಂದಿಲ್ಲ, ನಾಳೆ ಮತ್ತೆ ಅದು ನಮ್ಮ ಮೇಲೆ ತೂಗುಗತ್ತಿಯಾಗಿ ತೇಲಾಡ್ತಾ ಇದೆ. ಅಲ್ಲಲ್ಲ, ಅದು